ಎಕ್ಸ್ರೇ ಅವರು ಅಲ್ಲಿ ತೋರಿಸಿದ್ರಲ್ಲ ಜಾಹೀರಾತು, ಅದು ಜಾಹೀರಾತು ಈ ಬಣ್ಣ ಬಣ್ಣದ ಜಾಹೀರಾತುಗೋಸ್ಕರ ಹಾಕಿದ್ದವ್ರಿಗೆ. ಅದು ಚರ್ಚೆ ಮಾಡೋದು, ನಾವ್ಯಾರು ವಿರೋಧ ಮಾಡಿಲ್ಲ. ಚರ್ಚೆ ಮಾಡುವ ಗ್ಯಾರಂಟಿ ಕೊಡಿ, ಚರ್ಚೆ ಮಾಡೋ ಗ್ಯಾರಂಟಿ. ಚರ್ಚೆ ಮಾಡುವಾಗ ಎಲ್ಲದಕ್ಕೂ ಕೂಡ ಅವಕಾಶ ಇದೆ, ಯಾವ ಯಾವ್ದು ಅಂತ ಎಲ್ಲ ಕೂಡ ಚರ್ಚೆ ಮಾಡ್ತಾರೆ ಅಧ್ಯಕ್ಷರೇ. ಅದಕ್ಕೆ ಅವರೇನೋ ಪ್ರೆಸೆಂಟ್ ಮಾಡ್ತಾವ್ರೆ, ಅವ್ರು ಮಣ್ಣೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿ ಅಧ್ಯಕ್ಷ. ಸನ್ಮಾನ್ಯ ಅಧ್ಯಕ್ಷರೇ, ಐದು ಗ್ಯಾರಂಟಿಗಳನ್ನ ನಾವು ಜನಗಳಿಗೆ ಕೊಡ್ತೀರಿ, ನೀವು ನಮಗೆ ಮತ ಹಾಕಿ ನಮ್ಮನ್ನು ಗೆಲ್ಲಿಸಿ ಅಂತ ಹೇಳಿದ್ದು ಕಾಂಗ್ರೆಸ್ಸು. ಅದು ಎಷ್ಟು ಜನಗಳಿಗೆ ಒಂದು ರೀತಿ ಮರಳು ಮಾಡೋ ರೀತಿ, ಜನರಿಗೆ ಒಂದು ರೀತಿ ಆಮಿಷ ಕೊಡೋ ರೀತಿ. ನಮ್ಮ ಸರ್ಕಾರ ಬಂದಂಥ 24 ಗಂಟೆಗಳಲ್ಲಿ ನಿಮ್ಮ ಮನೆ ಬಾಗಿಲಿಗೆ 5 ಗ್ಯಾರಂಟಿಗಳು ಅಂತ ಹೇಳಿದರು. ಪ್ರಣಾಳಿಕೆಯನ್ನು ಹಾಗೆ ಕೊಟ್ಟರು ಕಾಂಗ್ರೆಸ್. ಇದುವೇ ಕಾಂಗ್ರೆಸ್ಸಿನ ಬದ್ಧತೆ ಅಂತ, ಇದು ಕಾಂಗ್ರೆಸ್ಸಿನ ಬದ್ಧತೆ. ಇದು ಏನು ಹೇಳಿದ್ರು, ಕಾಂಗ್ರೆಸ್ಸಿನ ಗ್ಯಾರಂಟಿ ಗೃಹಲಕ್ಷ್ಮಿ, ಕುಟುಂಬದ ಮಹಿಳೆಗೆ ಅಲ್ಲ, ಇದು ಏನೋ ಸರ್ಕಾರಿ ಬಸ್ಗಳಲ್ಲಿ ಗ್ಯಾರಂಟಿ 5, ಎಲ್ಲ ಮಹಿಳೆಯರಿಗೆ ಶಕ್ತಿ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ, ಎಲ್ಲ ಮಹಿಳೆಯರಿಗೆ ಸರ್ಕಾರಿ ಬಸ್ಗಳಲ್ಲಿ ಉಚಿತ ಪ್ರಯಾಣ ಅಂತ ಹೇಳಿದ್ರು, ಎಲ್ಲ ಬಸ್ಗಳಲ್ಲಿ ಅಂತ ಹೇಳಿದ್ರು. ಅವರು ಸರ್ಕಾರದ ಆದೇಶ ಹೊರಡಿಸಿದ್ದಾರೆ, ಐಷಾರಾಮಿ ಬಸ್ಗಳಾದ ರಾಜಹಂಸ, ನಾನ್ ಎ ಸಿ ಸ್ಲೀಪರ್ ಹಾಗೂ ವಜ್ರ, ವಾಯು ವಜ್ರ, ಐರಾವತ, ಐರಾವತ ಕ್ಲಬ್, ಐರಾವತ ಕ್ಲಾಸ್, ಅಂಬಾರಿ, ಈ ಥರ ಬಸ್ಗಳಲ್ಲಿ ಈ ಯೋಜನೆ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ. ಕಂಡೀಷನ್ಸು ಮದ್ದೇನು ಹೇಳಿದ್ರು, ನೋ ಕಂಡೀಷನ್ ಅಂತ ಹೇಳಿದ್ರು. ಈಗೇನು ಹೇಳ್ತಾರೆ, ಕಂಡೀಷನ್ ಅಂತ ಹೇಳಿದ್ರು. ಅದಕ್ಕೆ ಕಂಡೀಷನ್ಗಳು ಹಾಕಿದ್ದಾರೆ ಇವರು. ಆ ಕಂಡೀಷನ್ಗಳು ಮೊದಲು ಅವರ ಮ್ಯಾನಿಫೆಸ್ಟೋದಲ್ಲಿ ಇರಲಿಲ್ಲ, ಯಾವುದೇ ಕಂಡೀಷನ್ ಇರಲಿಲ್ಲ. ಈಗ ಒಂದೊಂದೇ ಕಂಡೀಷನ್ ಹಾಕೋಕ್ಕೆ ಶುರು ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ, ಅವ್ರು ಹೇಳಿರೋದು ಪತ್ರಿಕೆಯಲ್ಲಿ ಬಂದಿರೋದು ಹೇಳ್ತೀನಿ. ನನ್ನ ಹೆಂಡತಿಗೂ ಫ್ರೀ ಎಂದ ಸಿ ಎಂ ಆಯ್ತೀಗ ಅಶೋಕ್, ನನ್ನ ಹೆಂಡತಿಗೂ ಫ್ರೀ ಎಂದಂತ ಸಿ ಎಂ ಕರೆಕ್ಟ್ ಅಲ್ಲಲ್ಲ. ಈಗ ಬಸ್ ಪ್ರಯಾಣ ನನ್ನ ಹೆಂಡತಿಗೂ ಫ್ರೀ, ಸಿದ್ದರಾಮಯ್ಯ ಚಟಾಕಿ ಹಾರಿಸಿದ ಪ್ರಸಂಗ ನಡೆಯಿತು, ಎಲ್ಲ ಮಹಿಳೆಯರಿಗೂ ಬಸ್ ಉಚಿತ ಎಂಬ ಪತ್ರಕರ್ತರ ಪ್ರಶ್ನೆಗೆ ಎಲ್ಲ ಮಹಿಳೆಯರಿಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ ಅಂತ ಉಚಿತ ಪ್ರಯಾಣದ ವಿವರವನ್ನು ಮುಖ್ಯಮಂತ್ರಿ ನೀಡ್ತಾ ಇದ್ರು. ಆಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ, ಸರ್ ಹಂಗೆ ಹೇಳಬೇಡಿ, ರಾಜಹಂಸ ಬಸ್ಗಳು ಸ್ಲೀಪರ್ ಬಸ್ಗಳಲ್ಲೆಲ್ಲ ನೀವು ಫ್ರೀ ಕೊಟ್ಟರೆ ಎಲ್ಲ ಜನ ಅದಕ್ಕೆ ನುಗ್ಗಿಬಿಡ್ತಾರೆ ಅಂತ. ಏಯ್ ಗೊತ್ತಲ್ಲ ಅವ್ರ ಸ್ಟೈಲಲ್ಲಿ, ಏಯ್ ಹೋಗ್ಲಿ ಬಿಡಯ್ಯ ಪಾಪ ಹೋಗ್ಲಿ ಬಿಡಯ್ಯ ಅಂತಂದ್ರು. ಇವಾಗ ಏನು ಹೇಳ್ತಾ ಇದ್ದೀರಾ, ಈಗ ನಿಮ್ಮ ನಿಲುವಳಿ ಸೂಚನೆ ಎಲ್ಲ ಸಾರಾಂಶ ತಾವು ಇವತ್ತು ಹೇಳಿದಿರಿ. ನಿಮ್ಮ ನಿಲುವಳಿ ಏನಿದೆ, ಈ ಗ್ಯಾರಂಟಿ ಸ್ಕೀಮ್ ಸರಿಯಾಗಿ ಇವತ್ತು ಅನುಷ್ಠಾನ ಆಗುತ್ತಿಲ್ಲ ಎಂಬ ವಿಚಾರಗಳನ್ನು ನಿಮಗೆ ಚರ್ಚೆಗೆ ಆಯ್ತು, ನಿಮಗೆ ಚರ್ಚೆಗೆ ಅವಕಾಶ ಮಾಡಿ ಕೊಡ್ತೇನೆ. ಈಗ ನೋಡಿ ಇದರಲ್ಲಿ ಕೂಡ ನೀವೇ ಹೇಳಿದ್ರಿ 15 ನಿಮಿಷ ಟೈಮ್ ಅಲ್ಲ, ಅದು ಅದು ಸಬ್ಜೆಕ್ಟ್ ಏನು ಅಷ್ಟೇ ಅಲ್ಲ, 5 ಗ್ಯಾರಂಟಿಗಳ ಅನುಷ್ಠಾನ ಬಗ್ಗೆ ಮಾತ್ರ ಅಲ್ವಾ ನೀವು ಇಡೀ ಚರ್ಚೆ ಮಾಡ್ಲಿಕ್ಕೆ ಆಗ್ತದಾ? ನೀವೀಗ ಮಂಡಿಸಿ ಮಾತ್ರ ಇದರಲ್ಲಿ 5 ಗ್ಯಾರಂಟಿ, ಒಂದು ಗ್ಯಾರಂಟಿಗೆ ನೀವು ಒಪ್ಪಿಗೆ ಮಾಡ್ಬಿಟ್ರೆ ಬಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಅವ್ರಿಗೆ ಅವ್ರಿಗೆ ಆಯ್ತು, ಟೈಮ್ ವೇಸ್ಟ್ ಮಾಡ್ಬೇಡಿ, 2 ನಿಮಿಷ ಮಾತಾಡಲಿ ಆಯ್ತು, ಚರ್ಚೆ ಮಾಡುವ ಮಾತಾಡಿ, ಅವಕಾಶ ಕೊಡಿ. ಅಧ್ಯಕ್ಷರೇ ಅವ್ರ ಹತ್ರ ಮಾನ್ಯ ಸಭಾಧ್ಯಕ್ಷರೇ ವಿಚಾರ ಇವ್ರ ಹತ್ರ ವಿಚಾರ ಇವತ್ತು ಎಲ್ಲ ಕಡೆ ಬಸ್ಗಳು ಏನು ಬಸ್ಗಳು ಇದೆ ಮಾತಾಡೋದೇನು, ಇವ್ರು ವಿವರವಾಗಿ ಹೇಳ್ಕೊಂಡು ಹೋದ್ರೆ ಆಯ್ತು ತನ್ವಿ. ಸರಿಯಲ್ಲ ಅಧ್ಯಕ್ಷರೇ, ನಿಲುವಳಿ ಸರ್ಕಾರ ಆಯ್ತು, ನೀವು ಕೂತ್ಕೊಂಡು ನೀವ್ಯಾಕೆ ನಿಂತಿದ್ದೀರಿ
ಸರ್ಕಾರ ಕೇಳಬೇಕು ರೀ, ಸರ್ಕಾರ ಕೇಳಬೇಕು. ಚವನ್ ಅವರೇ ವಿವರವಾಗಿ ಕೇಳ್ರಿ. ನೀವು ಆಯ್ತು ಮತ್ತೆ ಮಾತಾಡ, ಚರ್ಚೆ ಮಾಡ್ಲಿಕ್ಕೆ ಎಲ್ಲ ಅವಕಾಶಗಳಿದೆ. ಎಷ್ಟು ಹಿಡಿಸಿದಾರಂತ ಹೇಳಿ ಸನ್ಮಾನ್ಯ.